ಎಲ್ಲರಿಗೂ ಸ್ವಾಗತ. ನಾನಿವತ್ತು ಹೆಸರುಕಾಳಿನ ಕಿಚಡಿ ಹೇಗೆ ಮಾಡೋದನ್ನೋದನ್ನು ನಿಮ್ಮೆಲ್ಲರಿಗೂ ತೋರಿಸ್ಕೊಡ್ತೀನಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೆಸರುಕಾಳಿನ ಕಿಚಡಿ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಒಂದು ಬೌಲ್ ಆಗಿರುವಷ್ಟು ನೆನೆಸಿಟ್ಕೊಂಡಂಥ ಹೆಸರುಕಾಳು, ಅರ್ಧ ಬೌಲ್ ಆಗುವಷ್ಟು ಟೊಮೆಟೊ, ಒಂದು ಬೌಲ್ ಈರುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, 2-3 ಹಸಿಮೆಣಸಿನಕಾಯಿ, ಅರಿಶಿನ, ಹಾಗೆ 5-6 ಹೆಸರು ಬೆಳ್ಳುಳ್ಳಿ, 4-5 ಪೀಸ್ ಶುಂಠಿ, ಸ್ವಲ್ಪ ಕರಿಬೇವು, ಹಾಗೆ ಸಾಸಿವೆ ಕಾಳು, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಕ್ಕಿ 1 ಕಪ್ ಆಗುವಷ್ಟು ಅಕ್ಕಿ. ನಾನು ಇಲ್ಲಿ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ನಾನೀಗ ಕಿಚಡಿ ಹೇಗೆ ಮಾಡೋದನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ದೊಡ್ಡ ಸ್ಪೂನ್ನಲ್ಲಿ 3-4 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ ಚಿಕ್ಕ ಸ್ಪೂನ್ನಲ್ಲಿ 1 ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ 4-5 ಪೀಸ್ ಆಗುವಷ್ಟು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಅರ್ಧ ಬೌಲ್ ಆಗುವಷ್ಟು ಕಟ್ ಮಾಡಿಕೊಂಡಿರೋ ಟೊಮೆಟೊ, 1 ಬೌಲ್ ಆಗುವಷ್ಟು ಕಟ್ ಮಾಡಿಕೊಂಡಿರೋ ಈರುಳ್ಳಿ, 1/2 ಕರಿಬೇವು. ನಾನು 1/4 ಬೌಲ್ ಆಗುವಷ್ಟು ಕರಿಬೇವನ್ನು ಹಾಕಿದ್ದೀನಿ. ಹಾಗೆ ಸ್ವಲ್ಪ ಮೊಳಕೆ ಬಂದಂಥ ಹೆಸರುಕಾಳು, ಇದನ್ನ ನಾನು ನಿನ್ನೆ ನೆನೆಸಿಟ್ಕೊಂಡಿದ್ದೆ. ಇದನ್ನ ಚೆನ್ನಾಗಿ ಹುರಿದುಕೊಳ್ಳಿ. ಹಾಗೆ 1-1.5 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಒಮ್ಮೆ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಅಕ್ಕಿನ ಮುಂಚೆನೆ ತೊಳೆದಿಟ್ಕೊಂಡಿದ್ದೀನಿ, ಇದನ್ನ ಹಾಕ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಕ್ಕಿಗೆ 3 ಕಪ್ ಆಗುವಷ್ಟು ನೀರನ್ನು ತಗೊಂಡಿದ್ದೀನಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ನಾನು ಕಿಚಡಿಗೆ ಗರಂ ಮಸಾಲ ಅಥವಾ ಬೇರೆ ಯಾವುದೇ ಮಸಾಲೆಗಳನ್ನು ಹಾಕ್ತಾ ಇಲ್ಲ. ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕಿಚಡಿಗೆ ಯೂಸ್ ಮಾಡ್ತಾ ಇರೋ ಅಕ್ಕಿ ನಮ್ಮ ಮನೇಲಿ ಬೆಳೆದಿರೋದು, ಹಾಗೆ ಇದು ಏನಕ್ಕೆ ರೆಡ್ ಇದೆಯಪ್ಪ ಅಂತ ನೀವು ಅಂದ್ಕೋಬೋದು. ಯಾಕೆ ಅಂದರೆ ನಾವು ಭತ್ತದಿಂದ ಅಕ್ಕಿಯನ್ನು ಮಾಡಿಸ್ಬೇಕಾದ್ರೆ ಪಾಲಿಶನ್ನು ಕಡಿಮೆ ಮಾಡಿಸುತ್ತೇವೆ. ಪಾಲಿಶ್ ಜಾಸ್ತಿ ಮಾಡೋದ್ರಿಂದ ಅಕ್ಕಿ ವೈಟಾಗಿ ಕಾಣುತ್ತೆ, ಆದರೆ ಇಲ್ಲಿ ಪೌಷ್ಟಿಕಾಂಶ ಕಮ್ಮಿ ಇರುತ್ತೆ. ಪಾಲಿಶ್ ಮಾಡಿಸದೇ ಇರೋ ಅಕ್ಕಿಲಿ ಕಾರ್ಬೋಹೈಡ್ರೇಟ್, ಹಾಗೆ ಪ್ರೋಟೀನ್ ಮತ್ತು ಫೈಬರ್ ಇರುತ್ತೆ. ನಾವು ಇದನ್ನು ಸ್ವಲ್ಪನೇ ಪಾಲಿಶ್ ಮಾಡಿಸಿರ್ತೇವೆ, ಯಾಕಂದರೆ ಅದು ಬೇರೆ ಬೇಯೋದಿಲ್ಲ, ಹಾಗೆ ತಿನ್ನೋದಕ್ಕೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಅದರಿಂದ ಸ್ವಲ್ಪ ಅಷ್ಟೇ ಪಾಲಿಶ್ ಮಾಡಿಸಿರ್ತೇವೆ. ಈಗ ಲಿಡ್ಡನ್ನ ಕ್ಲೋಸ್ ಮಾಡಿ ಹೈ ಫ್ಲೇಮ್ನಲ್ಲಿ ಕುಕ್ಕರನ್ನು 4-5 ವಿಸಿಲ್ ಹಾಕಿಸ್ತಾ ಇದ್ದೀನಿ. ಈಗ ನಮ್ಮ ಕಿಚಡಿ ಸಲಾಡ್ನೊಂದಿಗೆ ಸವಿಯಲು ಸಿದ್ಧವಾಗಿದೆ. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.